ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ಅದು ಎಚ್ ಡಿ ಕೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಫೋನ್ ಕದ್ದಾಲಿಕೆಯ ಪ್ರಕರಣ ರಾಷ್ಟ್ರದಾದ್ಯಂತ ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ. ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಈ ಒಂದು ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ, ನ್ಯೂಸ್ 18 ಕನ್ನಡ ಮೊದಲು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತ ಭಾಸ್ಕರ್ ರಾವ್ ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಕ್ಲಿಪ್ ಅನ್ನ ಅದನ್ನ ನಾವು ಬ್ರೇಕ್ ಮಾಡಿ ಈ ರೀತಿಯಾಗೆಲ್ಲ ಆಗಿದೆ ಅನ್ನೋದನ್ನ ತೋರ್ಸಾದ್ಮೇಲೆ ಇದನ್ನ ಈ ಒಂದು ಸ್ಟೋರಿಯನ್ನ ಮತ್ತಷ್ಟು ಡೆವಲಪ್ ಮಾಡಿದಂತ ಸಂದರ್ಭದಲ್ಲಿ ಇದು ಬಟಾ ಬಯಲ್ ಆಯ್ತು. ಇದು ಟ್ಯಾಪಿಂಗ್ ಪ್ರಕರಣದಿಂದ ಇಕ್ಕಟ್ಟಿನಲ್ಲಿ ಈಗ ಸಿಎಂ ಬಿ ಎಸ್ ವೈ ಕೂಡ ಇದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ಬಿ ಎಸ್ ವೈ ನಿರ್ಧಾರವನ್ನ ಮಾಡಿರುವಂತದ್ದು. ಅಮಿತ್ ಶಾ ಜೆ ಪಿ ನಡ್ಡಾ ಜೊತೆ ಚರ್ಚಿಸುವಂತ ಸಾಧ್ಯತೆ ಇದೆ. ಬಿಜೆಪಿ ನಾಯಕರದ್ದೇ ಅತಿ ಹೆಚ್ಚು ಫೋನ್ ಕದ್ದಾಲಿಕೆ ಆಗಿರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಫೋನ್ ಕದ್ದಾಲಿಕೆ ಆಗಿದೆ. ಅನರ್ಹ ಶಾಸಕರು ಕೂಡ ತನಿಖೆಗೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಬೆಂಗಳೂರಿನ ಬಿಜೆಪಿ ಶಾಸಕರಿಂದಲೂ ಕೂಡ ತನಿಖೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮಾಧ್ಯಮಗಳಲ್ಲೂ ಕೂಡ ಟ್ಯಾಪಿಂಗ್ ದೊಡ್ಡ ಸುದ್ದಿ ಆಗ್ತಾ ಇದೆ. ನ್ಯೂಸ್ 18 ಕನ್ನಡ ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಾದ್ಮೇಲೆ ಪತ್ರಕರ್ತರದ್ದೇ ಫೋನ್ ಕದ್ದಾಲಿಸಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಖಾಸಗಿಯಾಗಿ ಮಾತನಾಡಿರುವಂತಹ ಆಡಿಯೋ ಕೂಡ ಸೇವ್ ಆಗಿದೆ. ಇಲ್ಲಿ ಪೆನ್ ಡ್ರೈವ್ ನಲ್ಲಿ ಖಾಸಗಿ ಆಡಿಯೋ ಸಂಗ್ರಹ ಆಗಿದೆಯಂತೆ. ಸೊ ಹೀಗಾಗಿನೇ ಎಲ್ಲರೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪ ಅವರು. ಇವತ್ತು ಪರ್ಮಿಷನ್ ಅನ್ನ ಪಡ್ಕೊಳ್ಳಿದ್ದಾರೆ, ಎಲ್ಲ ಮಾಹಿತಿ ಹೈಕಮಾಂಡ್ಗೆ ನೀಡಲಿದ್ದಾರೆ. ಸಿಎಂ ಬಿ ಎಸ್ ವೈ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ವೇಳೆ ಸಿಬಿಐ ಅಂದ್ರೆ ಸಿಬಿಐಗೆ ವಹಿಸಲಾಗುತ್ತೆ ಅಥವಾ ಸಿಬಿಐ ಬೇಡ ಸಿಐಡಿ ಅಥವಾ ಎಸ್ಐಟಿ ಇಲ್ಲಿ ನಿಮ್ಮ ರಾಜ್ಯದಲ್ಲೇ ಇರುವಂತಹ ಪೊಲೀಸ್ ಇಲಾಖೆಗೆ ಕೊಡಿ ಅಂದ್ರೆ ಇಲ್ಲಿ ಅವರು ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಆ ಒಂದು ಸಂಸ್ಥೆಗಳಿಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ಸೊ ಹೈಕಮಾಂಡ್ ಏನಂತ ಸೂಚನೆ ಕೊಡುತ್ತೆ ಅದರ ಮೇಲೆ ಈಗ ಯಡಿಯೂರಪ್ಪ ಅವರ ನಿರ್ಧಾರ ಮುಂದಿನ ನಡೆ ನಿಂತಿರುವಂತದ್ದು. ಸೊ ಇದು ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಂದೊಡ್ಡಬಹುದು ಅನ್ನೋದನ್ನ ಕಾದು ನೋಡಬೇಕು. ಬಿಜೆಪಿಯವರ ಕೆಲ ಖಾಸಗಿ ಮಾತುಗಳು ಕೂಡ ಆಡಿಯೋ ರೆಕಾರ್ಡ್ ಆಗಿರುವಂತದ್ದು. ಕಮಲ ನಾಯಕರ ವೈಯಕ್ತಿಕ ಇಮೇಜ್ ಕೂಡ ಡ್ಯಾಮೇಜ್ ಆಗಿದೆ. ಕಣ್ಣೊರೆಸುವಂತ ತಂತ್ರದಂತೆ ಹೆಸರಿಗೊಂದು ತನಿಖೆ ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ತನಿಖೆ ಮಾಡ್ತೇವೆ ಎಂದು ದಿನ ದೂಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾವ ರೀತಿಯಾಗಿ ಯಡಿಯೂರಪ್ಪನವರ ಒಂದು ಆಡಿಯೋ ವೈರಲ್ ಆಗಿತ್ತು ಅದನ್ನ ಕುಮಾರಸ್ವಾಮಿ ಅವರು ಸದನದಲ್ಲೇ ಆ ಒಂದು ಆಡಿಯೋ ವಿಚಾರವನ್ನ ಬಹಿರಂಗ ಪಡಿಸಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಸೈಲೆಂಟ್ ಆಗೋಗ್ಬಿಟ್ರು, ಅದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಸ್ವತಃ ಸ್ಪೀಕರ್ ಅವರ ವಿಚಾರ ಕೂಡ ಉಲ್ಲೇಖ ಆದಂತ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಕೂಡ ತನಿಖೆಗೆ ಒಳಪಡಿಸಿ 24 ಅವರ್ಸ್ ಒಳಗಡೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಹೂ ಅಂತ ಹೇಳಿದವರು ಸೈಲೆಂಟ್ ಆಗ್ಬಿಟ್ರು. ಇದು ಕೂಡ ಹಾಗೆ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಚಿದಾನಂದ್ ಪಟೇಲ್ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದನ್ನ ಮಾಡ್ತಾ ಇದೆ. ನಾವು ಬ್ರೇಕ್ ಮಾಡಿದಂತ ಸುದ್ದಿ ಫೋನ್ ಟ್ಯಾಪಿಂಗ್ ಅನ್ನೋದು ಈಗ ಅಮಿತ್ ಶಾ ಅವರವರೆಗೂ ಕೂಡ ಹೋಗ್ತಾ ಇರುವಂತದ್ದು. ಅವರ ಅಂಗಳದಲ್ಲಿದೆ ಈಗ ಚೆಂಡು. ಯಡಿಯೂರಪ್ಪ ಅವರ ಹತ್ರ ಹೇಳ್ತಾ ಇರುವಂತದ್ದು ಏನಾಗಬಹುದು ಅಂತ. ಪೃಥ್ವಿರಾಜ್ ಆರ್ನಳ್ಳಿ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ನ್ಯೂಸ್ 18 ಕನ್ನಡ ಮೊದಲ ಬಾರಿಗೆ ಬ್ರೇಕ್ ಮಾಡಿತು. ಅಲ್ಲದೆ ರಾಜಕಾರಣಿಗಳು ಕೂಡ ಫೋನ್ ಕದ್ದಲಾಗಿದೆ, ಇಂಥವ್ರದೇ ಫೋನ್ ಕದ್ದಲಾಗಿದೆ, ಮತ್ತು ಸ್ಟಾರ್ ನಟರದ್ದು ಫೋನ್ ಕದ್ದಲಾಗಿದೆ ಎಂಬುದನ್ನು ಕೂಡ ಬ್ರೇಕ್ ಮಾಡಿತು. ಇದೀಗ ರಾಜ್ಯ ರಾಜಕಾರಣದಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಫೋನ್ ಕದ್ದಾಲಿಕೆ ಸದ್ದು ಮಾಡ್ತದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಅವಧಿಯಲ್ಲಿ ಮೌಖಿಕವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚನೆ ಮಾಡಿ ಅಧಿಕಾರಿಗಳು, ಪತ್ರಕರ್ತರು, ಪ್ರಮುಖ ರಾಜಕಾರಣಿಗಳು, ವಿಪಕ್ಷ ನಾಯಕರು ಮತ್ತು ಸಮನ್ವಯ ಸಮಿತಿ ನಾಯಕ ಸಿದ್ದರಾಮಯ್ಯ ಸೇರಿದಂತಹ ಅನೇಕರ ಫೋನ್ ಅನ್ನು ಕದ್ದಾಲಿಕೆ ಮಾಡಿದ್ದಾರೆ. ಆ ಮುಖಾಂತರ ಕೆಲವರ ಖಾಸಗಿ ಆಡಿಯೋನ ಎಚ್ ಡಿ ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ. ಇದರ ಭಾಗವಾಗಿ ಅರವಿಂದ್ ಲಿಂಬಾವಳಿಯವರ ಒಂದು ವಿಡಿಯೋ ಬಿಡುಗಡೆ ಆಯಿತು ಮತ್ತು ಎಚ್ ವಿಶ್ವನಾಥ್ ಅವರ ಅಶ್ಲೀಲ ಆಡಿಯೋ ಕೂಡ ಬಿಡುಗಡೆ ಆಯಿತು ಅಂತ ಹೇಳಲಾಗ್ತದೆ. ಅದು ಕೂಡ ಮುಖ್ಯಮಂತ್ರಿ ಕಚೇರಿಯಿಂದಲೇ ಬಿಡುಗಡೆ ಆಗಿರುವಂತದ್ದು ಎಂಬ ಮಾತು ಕೂಡ ಕೇಳಿಬಂದಿದೆ. ಇದೀಗ ಬಿಜೆಪಿ ನಾಯಕರ ಫೋನ್ ಕದ್ದಾಲಿಕೆ ಮಾಡಿರುವಂತಹ ಅವರ ಖಾಸಗಿ ವಿಚಾರವು ಕೂಡ ಕುಮಾರಸ್ವಾಮಿ ಅವರ ಬಳಿ ಪೆನ್ ಡ್ರೈವ್ನಲ್ಲಿದೆ ಎಂಬ ಮಾತು ಕೂಡ ಮತ್ತು ಆರೋಪ ಕೂಡ ಮತ್ತು ಕೇಳಿ ಬರ್ತಿದೆ. ಈ ಎಲ್ಲದರ ನಡುವೆ ಇದೀಗ ಕಳೆದ 4 ದಿನದಿಂದ ಈ ಆಡಿಯೋ ಫೋನ್ ಕದ್ದಾಲಿಕೆ ಬಹಳಷ್ಟು ಸದ್ದು ಮಾಡ್ತಿದೆ.
ಒಂದ್ ಕಡೆ ಬಿಜೆಪಿಯ ನಾಯಕರು ಯಾರೆಲ್ಲ ಫೋನ್ ಕದ್ದಾಲಿಕೆ ಒಳಗಾಗಿ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗೆ ಒತ್ತಡವನ್ನು ಹಾಕಿದ್ದಾರೆ. ಮತ್ತೊಂದ್ ಕಡೆ ಪ್ರಮುಖ ವಿಪಕ್ಷ ಆಗಿರತಕ್ಕಂತ ಕಾಂಗ್ರೆಸ್ ಪಕ್ಷ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಲ್ಲದೆ ಇದು ತನಿಖೆ ಆಗಲಿ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಈ ಎಲ್ಲ ಇಕ್ಕಟ್ಟಿನಲ್ಲಿರುವಂತಹ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ನಾನು ತನಿಖೆ ಮಾಡ್ತೀನಿ ಅಂತ ಎಂಬ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಆದಂತರು ಸಾರ್ವಜನಿಕ ಹೇಳಿಕೆಗೆ ಬದ್ಧರಾಗಬೇಕು. ಈ ಹಿಂದೆ ಎಸ್ ಐ ಟಿ ತನಿಖೆ ಬಗ್ಗೆ ಕೂಡ ಸದನದಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆ ನಂತರ ಎಲ್ಲೊಂದ್ ಕಡೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಯ ಪ್ಲಾನ್ ನಲ್ಲಿ ಎಸ್ ಐ ಟಿ ರಚನೆಯನ್ನೇ ಮಾಡಲಿಲ್ಲ, ಅದು ಕೊನೆಗೆ ಅವರ ಬುಡಕ್ಕೆ ಬಂತು. ಇದೀಗ ಬಿ ಎಸ್ ಯಡಿಯೂರಪ್ಪನವರು ಈ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಾಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂತ ಹಾಗೂ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಮತ್ತು ಕಾರ್ಯಾಧ್ಯಕ್ಷ ಜೆ ಪಿ ನಡ್ಡಾ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇದೀಗ ದೆಹಲಿಯಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾಳೆ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ, ಇವತ್ತು ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಲಿದ್ದಾರೆ. ಹಾಗಾಗಿ ಈ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ಸಿಬಿಐಗೆ ವಹಿಸುವುದ, ಸಿಐಡಿಗೆ ವಹಿಸುವುದ, ಅಥವಾ ಎಸ್ ಐ ಟಿ ತನಿಖೆಗೆ ಒಳಪಡಿಸುವುದ ಎಂಬುದರ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಸಿಬಿಐ ತನಿಖೆ ವಹಿಸಿ ಅಂತ ಹೇಳಿದ್ರೆ ಸಿಬಿಐ ತನಿಖೆಗೆ ವಹಿಸಲಿದ್ದಾರೆ, ಜೊತೆಗೆ ಅಲ್ಲೇ ಸ್ಥಳೀಯವಾಗಿ ತನಿಖೆ ಮಾಡಿಸಿ ಅಂತ ಹೇಳಿದ್ರೆ ಅದು ಸಿಐಡಿ ಅಥವಾ ಎಸ್ ಐ ಟಿ ತನಿಖೆ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಯಾವ ಸಹವಾಸವೂ ಬೇಡ, ಅದು ಮೈತ್ರಿ ಸರ್ಕಾರದ ಆದಂತಹ ಅವಧಿಯಲ್ಲಿ ಆಗಿರುವಂತದ್ದು. ಯಾಕಂದ್ರೆ ಬಿಜೆಪಿ ನಾಯಕರ ಹಲವಾರು ಖಾಸಗಿ ಆಡಿಯೋ ಕೂಡ ಕುಮಾರಸ್ವಾಮಿಗೆ ಲಭ್ಯವಿರುವಂತದ್ದು ಮತ್ತು ಪೊಲೀಸ್ ಅಧಿಕಾರಿಗಳು ಲಭ್ಯ ಇರುವಂತದ್ದು. ಹಾಗಾಗಿ ಅದನ್ನ ಒಂದು ವೇಳೆ ನಾವು ತನಿಖೆಗೆ ಒಳಪಡಿಸಿ ಅದನ್ನೇನಾದ್ರೂ ವೈರಲ್ ಮಾಡಿದ್ರೆ, ಲೀಕ್ ಮಾಡಿದ್ರೆ ಅವರ ಖಾಸಗಿ ತನಿಖೆ. ಅದೇ ಚಿದಾನಂದ ಪಟೇಲ್, ನೀವೇ ಹೇಳಿದಂತೆ ಈಗ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಆಡಿಯೋ ಪ್ರಕರಣ ಸಾಕಷ್ಟು ಚರ್ಚೆ ಆಯ್ತು. ಸ್ಪೀಕರ್ ಅವರ ಹೆಸರು ಕೂಡ ಕೇಳಿಬಂದಂತ ಹಿನ್ನೆಲೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳಿದ್ರು 24 ಗಂಟೆಯೊಳಗೆ ಒಂದು ತನಿಖಾ ಸಂಸ್ಥೆಗೆ ವಹಿಸಿ ತನಿಖೆಯನ್ನ ನಡೆಸಿ ಅಂತ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಪ್ಕೊಂಡಿದ್ರು ಎಚ್ ಡಿ ಕೆ, ಆಮೇಲೆ ಸೈಲೆಂಟ್ ಆದ್ರು. ಇದು ಕೂಡ ಹಂಗೆ ಆಗ್ಬಿಡುತ್ತಾ ಅಂತ, ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮೊರೆ ಹೋಗ್ಬಿಡ್ತಾರಾ ಅಂತ ಏನೇ ಬಾಯಿ ಮಾತಲ್ಲಿ ಹೇಳಿದ್ರು ಕೂಡ ಹೊರಗಡೆ. ಪೃಥ್ವಿರಾಜ್, ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಒಂದು ಪ್ಲಾನ್ ಅನ್ನ ಮಾಡಿದ್ರು, ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆಯ ಪ್ಲಾನ್ ಅನ್ನ ಮಾಡಿದ್ರು. ಹಾಗಾಗಿ ಎಸ್ ಐ ಟಿ ರಚನೆ ಮಾಡಿದ್ರೆ ಅವರ ಆ ಪ್ಲಾನಿಗೆ ಕಂಟಕ ಆಗುತ್ತೆ, ಆ ಪ್ಲಾನ್ ಉಲ್ಟಾ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಎಸ್ ಐ ಟಿ ರಚನೆ ಮಾಡಲಿಲ್ಲ. ಆದ್ರೆ ಬಿಜೆಪಿ ಅವರ ಜೊತೆ ಕೈ ಜೋಡಿಸಿಲ್ಲ, ಬದಲಾಗಿ ಆಪರೇಷನ್ ಕಮಲ ಆಗುವ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಳಗಿಳಿಸಿತು. ಒಂದು ವೇಳೆ ಅವತ್ತು ಎಸ್ ಐ ಟಿ ರಚನೆ ಮಾಡಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗ್ತಿರಲಿಲ್ಲ, ಸರ್ಕಾರ ಕೂಡ ಬೀಳ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಎಸ್ ಐ ಟಿ ನಲ್ಲಿ ಆ ಒಂದು ಆಡಿಯೋದಲ್ಲಿ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಏನು ಮಾತುಕತೆ ನಡೆಸಿದಂತ ಸ್ಟಿಂಗ್ ಆಪರೇಷನ್ ನಲ್ಲೆಲ್ಲ ಸಾಕ್ಷಿ ಆಯ್ತು. ಹಾಗಾಗಿ ಎಲ್ಲರೂ ಕೂಡ ತನಿಖೆಗೆ ಒಳಪಡ್ತಿದ್ರು, ಹಾಗಾಗಿ ಆಪರೇಷನ್ ಕಮಲಕ್ಕೆ ಚಾನ್ಸ್ ಆಗ್ತಿರ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ಮುಂದಾಲೋಚನೆಯನ್ನು ಮಾಡಲು ಹೋಗಿ ಎಸ್ ಐ ಟಿ ರಚನೆ ಮಾಡೋದು ಬೇಡ, ಆ ಮುಖಾಂತರ ಬಿಜೆಪಿ ಜೊತೆ ಕೈ ಸೋಡಿಸ ಎಂಬ ಪ್ಲಾನ್ ಮಾಡಿದ್ರು, ಅದು ಅವರಿಗೆ ಉಲ್ಟಾಯಿತು. ಇದೀಗ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಫೋನ್ ಕದ್ದಾಲಿಕೆ ಆಗಿದೆ, ಸ್ಟಾರ್ ನಟರ ಕದ್ದಾಲಿಕೆ ಆಗಿದೆ. ಇದು ಯಡಿಯೂರಪ್ಪನವರು ಕೂಡ ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಇದು ಬಹುದೊಡ್ಡ ಅಸ್ತ್ರ. ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಟುಂಬದವರು ಅಷ್ಟು ಸುಲಭವಾಗಿ ಯಾವುದೇ ಪ್ರಕರಣದಲ್ಲಿ ಸಿಲುಕಿಕೊಳ್ಳಲ್ಲ, ಯಾವುದೇ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದ್ರು ಕೂಡ ದಾಖಲೆಗಳಲ್ಲಿ ಕೂಡ ಎಲ್ಲೂ ಕೂಡ ಅವ್ರನ್ನ ಅವರು ಸಿಕ್ಕಿ ಹಾಕೊಡಲ್ಲ. ಈ ಹಿಂದೆ ಕೃಷ್ಣಾ ಮೇಲ್ದಂಡೆ ವಿಚಾರದಲ್ಲಿ ಕೂಡ ಎಚ್ ಡಿ ದೇವೇಗೌಡರ ಮೇಲೆ ಗಂಭೀರ ಆರೋಪ ಬಂತು, ಭ್ರಷ್ಟಾಚಾರದ ಆರೋಪ ಬಂತು, ಎಚ್ ಡಿ ದೇವೇಗೌಡರು ಎಲ್ಲೂ ಕೂಡ ಸಿಕ್ಕಾಕೊಳ್ಳಲಿಲ್ಲ. ಹಾಗಾಗಿ ಈ ಒಂದು ಅಸ್ತ್ರವನ್ನ ಯಾವ ರೀತಿ ಪ್ರತ್ಯಸ್ತ್ರವಾಗಿ ಬಿಜೆಪಿ ಬಳಕೆ ಮಾಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು, ಅಥವಾ ಸುಮ್ಮನಾಗಿ ಸೈಲೆಂಟ್ ಆಗಿ ಇವರು ಕೂಡ ಕುಮಾರಸ್ವಾಮಿ ತರ ಅರ್ಜೆಸ್ಟ್ ಪಾಲಿಟಿಕ್ಸ್ ಮಾಡ್ತಾರನ್ನೋದು ಕೂಡ ಜನರ ಮುಂದೆ ಇದೀಗ ಯಡಿಯೂರಪ್ಪನವರ ಹೇಳಿಕೆಯೂ ಕೂಡ ಇದೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್, ಆರನಹಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.